ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ಚೆನ್ನಾಗಿದೆ ಅಂತ ತಿಳ್ಕೊತೀನಿ. ಸೊ ಇವತ್ತಿನ ವಿಡಿಯೋ ಬಂದು ಯಂತ್ರ ಬಗ್ಗೆ ಅಂದರೆ ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಅದು SSP ಸ್ಕಾಲರ್ಶಿಪ್ ಬಗ್ಗೆ. ಸೊ SSP ಸ್ಕಾಲರ್ಶಿಪ್ ಕಡೆಯಿಂದ ಮತ್ತು ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ, ಮತ್ತು ಎರಡು ಟೂ ನೋಟಿಫಿಕೇಶನ್ಸ್ ಕೂಡ ಬಂದಿದೆ. ಸೊ ಏನು ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಲಾಸ್ಟ್ 2 ವೀಕ್ಸ್ ಮತ್ತು 3 ವೀಕ್ಸಿಂದ ಎಷ್ಟೊಂದು ಜನ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡ್ತಾ ಇದ್ರಿ. ಏನು ಅಂತ ಅಂದರೆ SSP 2024 ಮತ್ತು 2025 ಸ್ಕಾಲರ್ಶಿಪ್ ಯಾವಾಗ ಓಪನ್ ಆಗುತ್ತೆ ಅಂತ. ಸೊ ಅದಕ್ಕೆ ಒಂದು ಉತ್ತರ ಸಿಕ್ಕಿದೆ ಈ ವಿಡಿಯೋದಲ್ಲಿ, ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಅದರ್ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ ನೋಟಿಫಿಕೇಶನ್, ಅದೇನೇನು ಅಂತ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ವಿಡಿಯೋ ನೋಡ್ತಾ ಹೋಗೋಣ. ಸೊ ನೋಡಿ, ಇದು SSP ಪೋರ್ಟಲ್ಲು. SSP ಅಂತ ಗೂಗಲ್ ಕ್ರೋಮಲ್ಲಿ ಅಥವಾ ಕ್ರೋಮಲ್ಲಿ ಹೊಡೆದು ನೀವು ಸರ್ಚ್ ಮಾಡಿಕೊಡ್ಲಿ, ಈ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ನಿಮ್ಗೆಲ್ಲರಿಗೂ ಖುಷಿ ಪಡೋ ಸುದ್ದಿ ಅಥವಾ ಬ್ರೇಕಿಂಗ್ ಅಪ್ಡೇಟ್ ಅಂದರೆ ಏನು ಅಂದರೆ, 2024-25 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ. ಹಿಂಗಂದ್ರೆ ಏನು ಅಂದರೆ, 2024-25 SSP ಸ್ಕಾಲರ್ಶಿಪ್ ಓಪನ್ ಆಗಿದೆ, ಯಾರ್ಯಾರು ಎಲಿಜಿಬಲ್ ಇದ್ದೀರಾ ನೀವು ಅಪ್ಲೈ ಮಾಡ್ಬೋದು. ಸೊ ನಾನು ಹೇಳ್ದಂಗೆ ನೀವು ಆಲ್ರೆಡಿ ಎಷ್ಟೋ ಸ್ಟೂಡೆಂಟ್ಸು ಲಾಸ್ಟ್ ವೀಕಿಂದ ಅಥವಾ ಲಾಸ್ಟ್ 2 ವೀಕಿಂದ ನೀವು ಕೇಳ್ತಾ ಇದ್ರಿ ಯಾವಾಗ ಬರುತ್ತೆ, ಯಾವಾಗ ಓಪನ್ ಮಾಡೋದು, ಯಾವಾಗ ಅಪ್ಲೈ ಮಾಡಕ್ ಬಿಡ್ತಾರೆ, ಯಾವ ಮಂತಲ್ಲಿ ಬಿಡ್ತಾರೆ ಅಂತ ಕೇಳ್ತಾ ಇದ್ರಿ. ಸೊ SSP ಕಡೆಯಿಂದ ಒಂದು ಗುಡ್ ನ್ಯೂಸ್ ಏನು ಅಂತಂದ್ರೆ, ಅದು ಈ ಕೂಡಲೇ ಇವತ್ತಿಂದಾನೆ ಅದು ಓಪನ್ ಆಗಿದೆ, ನೀವು ಇವತ್ತಿಂದಾನೆ ಅಪ್ಲೈ ಮಾಡ್ಬೋದು. ಬಟ್ ನಾನು ಹೇಳೋ ಪ್ರಕಾರ ಏನು ಅಂತಂದ್ರೆ, ಒಂದು 2-3 ಡೇಸ್ ವೇಟ್ ಮಾಡಿ. ಯಾಕೆ ಅಂತಂದ್ರೆ ಅವ್ರು ಇನ್ನೂ ಲಾಸ್ಟ್ ಡೇಟ್ ಯಾವಾಗ ಅಂತ ಬಿಟ್ಟಿಲ್ಲ, ಜಸ್ಟ್ ಇವತ್ತು ಓಪನ್ ಮಾಡಿರೋದು. ಸೊ ಅದರಿಂದ ಎಲ್ಲಾ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ, ಒಂದೇ ಸಲ ಅಪ್ಲೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಏನು ಅಂತಂದ್ರೆ, ಅದರ್ 2 ನೋಟಿಫಿಕೇಶನ್ ಏನು ಅಂತಂದ್ರೆ ಬನ್ನಿ ತೋರಿಸ್ತೀನಿ. ಅದಕ್ಕೂ ಮುಂಚೆ 2024-25 ನಿಜವಾಗ್ಲೂ ಬಿಟ್ಟಿದ್ದಾರಾ ಅಂತ ನಿಮ್ಗೆ ಕನ್ಫರ್ಮ್ ಇಲ್ಲ ಅಂದ್ರೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ 2024-25 ಸಾಲದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇದು ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಏನು ಅಂತಂದ್ರೆ, ನೀವೇನಾದ್ರೂ ಆಲ್ರೆಡಿ SSP ID ಇದೆ ನಿಮ್ಮ ಹತ್ರ ಅಂತಂದ್ರೆ, ID ಮತ್ತೆ ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಆಗಿ ಮತ್ತೆ ಕ್ಯಾಪ್ಚಾ ಹಾಕ್ಬಿಟ್ಟು. ಸೊ ಯಾರು ಹೊಸೊಬ್ರು ಹೊಸದಾಗಿ ಅಪ್ಲೈ ಮಾಡ್ತಾ ಇದ್ದೀರಾ, ಫಸ್ಟ್ ಟೈಮ್ ನಾವು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದ್ರೆ, ಅವರು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ನಮ್ದು ಈಗ ಆಲ್ರೆಡಿ ಲಾಗಿನ್ ಇದೆ, ಹಂಗಂದ್ರೆ ಹಳೇದು ಅಕೌಂಟ್ ಇದು. ಸೊ ಅದನ್ನ ಲಾಗಿನ್ ಆಗೋಣ. ಕ್ಯಾಪ್ಚಾ ಒತ್ತಿ. ಲಾಗಿನ್ ಆಗಿ ಸ್ಟೂಡೆಂಟ್ ಲಾಗಿನ್. ಸೊ ನೋಡಿ, ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್, ಪ್ಲೀಸ್ ಸಬ್ಮಿಟ್ ದ ಅಪ್ಲಿಕೇಶನ್ ಫಾರ್ 2024-25. ಸೊ ಇದರಲ್ಲಿ ನಾವು ಕನ್ಫರ್ಮ್ ಮಾಡ್ಕೋಬಹುದು ಅವರು 2024-25 ಸಾಲಿನ ಸ್ಕಾಲರ್ಶಿಪ್ ನ ಬಿಟ್ಟಿದ್ದಾರೆ, SSP ಸ್ಕಾಲರ್ಶಿಪ್ ನ ಬಿಟ್ಟಿದ್ದಾರೆ. ಸೊ ನೀವು ಅಪ್ಲೈ ಮಾಡ್ಬೋದು ಈಗ. ಓಕೆ ಅಂತ ಕ್ಲಿಕ್ ಮಾಡಿ. ನೋಡಿ, ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಕ್ಲಿಕ್ ಮಾಡಿ. ನೋಡಿ, ಟೋಟಲ್ ಆಗಿ 5 ಸ್ಟೆಪ್ಸ್ ಇದೆ. ನೋಡಿ, 1 by 1 ಅಪ್ಲೈ ಮಾಡ್ತಾ ಹೋಗ್ಬೋದು. ಮೊದಲನೇ ಅಂತ ಸ್ಟಡಿ ಕ್ಯಾಸ್ಟ್ ಪರ್ಸನಲ್ ಡೀಟೇಲ್ಸ್, ಎರಡನೇ ಅಂತ ಸ್ಟೂಡೆಂಟ್ ಕಾಲೇಜ್ ಡೀಟೇಲ್ಸ್, ಮೂರನೇ ಅಂತ ಇ ಅಟೆಸ್ಟೇಷನ್ ಡೀಟೇಲ್ಸ್, ನಾಲ್ಕನೇ ಅಂತ ಹಾಸ್ಟೆಲ್ ಡೀಟೇಲ್ಸ್, ಐದನೇ ಅಂತ ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್. ಸೊ ಇದನ್ನ ಎಲ್ಲ ಬಿಟ್ಟಿದ್ದಾರೆ. ನೀವು 1 by 1 ಆದ್ಮೇಲೆ 1 ಸ್ಟೆಪ್ ಹಿಂಗೆ ಅಪ್ಲೈ ಮಾಡ್ತಾ ಹೋಗ್ಬೋದು. ಬನ್ನಿ ಮೊದಲನೇ ಸ್ಟೆಪ್ ನೋಡೋಣ ಏನು ಅಂತ. ಸೊ ನೋಡಿ ಇಲ್ಲಿ, ಸೊ ನೀವೇನಾದರೂ ಹಳೆ ಸ್ಟೂಡೆಂಟ್ ಅಥವಾ ನಿಮ್ದು ಆಲ್ರೆಡಿ SSP ID ಇದ್ರೆ, ಮೊದಲೇ ನೀವು ಹಳೆ ಸ್ಟೂಡೆಂಟ್ ಆಗಿದೆ ಅದ್ರ ಡೀಟೇಲ್ಸ್ ಎಲ್ಲ ಅಲ್ಲೇ ಇರುತ್ತೆ. ಸೊ ಹಳೆ ಸ್ಟೂಡೆಂಟ್ ಆಗಿಲ್ಲ ಅಂದರೆ ನೀವು ಹೊಸಕ್ಕೆ ಪ್ರಿಪೇರ್ ಮಾಡ್ಕೋಬೇಕು. ಸೊ ಆದ್ರಿಂದ ಇವ್ರು ಹಳೆ ಸ್ಟೂಡೆಂಟ್ ಆಗಿರೋದ್ರಿಂದ ಅವ್ರ ಡೀಟೇಲ್ಸ್ ಎಲ್ಲ ಅಲ್ಲೇ ಇದೆ. ನೀವು ಇದನ್ನ ನೋಡ್ತಾ ಹೋಗ್ಬೋದು, ಎಲ್ಲ ಸೇವ್ ಆಗಿದೆ. ಸೊ ಹಂಗೆ ನೀವು ಯಾರ್ಯಾರು ಹಳೆ ಸ್ಟೂಡೆಂಟ್ ಆಗಿದ್ರೆ ನೀವು ಹಳೆ ಡೀಟೇಲ್ಸ್ ಎಲ್ಲ ಇರುತ್ತೆ, ಜಸ್ಟ್ ನೀವು ಸ್ಟಡಿ ಡೀಟೇಲ್ಸ್ನ ಅಪ್ಡೇಟ್ ಮಾಡಬೇಕು ಅಥವಾ ನೀವೇನಾದ್ರು ಚೇಂಜ್ ಮಾಡಿದರೆ ಅದನ್ನ ಅಪ್ಡೇಟ್ ಮಾಡ್ಬೋದು ಅಷ್ಟೇ. ಒಬ್ರು ಆಗಿದ್ರೆ ಎಲ್ಲ ಫಸ್ಟಿಂದನೂ ಸ್ಟೂಡೆಂಟ್ ID, ಯೂಸರ್ ID ಮತ್ತು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಮತ್ತೆರಡು ನೋಟಿಫಿಕೇಶನ್ ಏನು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಏನು ಅಂತಂದರೆ, SSP
ಇನ್ನೊಂದು ನೋಟಿಫಿಕೇಶನ್ ಏನು ಅಂತಂದ್ರೆ 2023 ಮತ್ತೆ 24ನೇ ಸಾಲಿನ ವಿದ್ಯಾರ್ಥಿ ವೇತನ ಅರ್ಜಿ ಸ್ವೀಕೃತವನ್ನು ನಿಲ್ಲಿಸಲಾಗಿದೆ. ಸೊ ನೋಡಿ, ಇದು ಒಫಿಷಿಯಲ್ ಆಗಿ ಬಂದಿದೆ, 2023 ಮತ್ತೆ 24ನೇ ಸಾಲಿನ SSP ಸ್ಕಾಲರ್ಶಿಪ್ನ ಇನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅವರು, ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಅದು ಅಫಿಷಿಯಲ್ ಆಗಿ ನಿಲ್ಲಿಸಿದ್ದಾರೆ. ಸೊ ಅದನ್ನ ಅವರು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ನೋಡಿ, ಈಗ ಅವ್ರು ಬಿಟ್ಟಿದ್ದಾರಲ್ಲ 2024 25ನೇ ಸಾಲಿನ ಸ್ಕಾಲರ್ಶಿಪ್ಗೆ, ಸೊ ಅದಕ್ಕೆ ಅವರು ಲಾಸ್ಟ್ ಡೇಟ್ ಯಾವತ್ತು ಅಂತ ಮೆನ್ಷನ್ ಮಾಡಿಲ್ಲ. ನೋಡಿ, ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಕ್ಲಿಕ್ ಕೇರ್ ಅಂತ ಕೊಟ್ರೆ ಅದಿನ್ನೂ ಏನೂ ಓಪನ್ ಆಗ್ತಿಲ್ಲ, ಯಾಕಂದ್ರೆ ಅದು ಇನ್ನೂ ಸ್ವಲ್ಪ ದಿನ ಟೈಮ್ ತಗೊಳುತ್ತೆ, ಇನ್ನೂ 1 ವೀಕ್ ತಗೊಳ್ಬೋದು ಲಾಸ್ಟ್ ಡೇಟ್ ಅಪ್ಡೇಟ್ ಆಗೋಕ್ಕೆ. ಸೊ ಜಸ್ಟ್ ಅವ್ರು ಇವತ್ತು ಬಿಟ್ಟಿರೋದ್ರಿಂದ ಅದಿನ್ನೂ ಅಪ್ಡೇಟ್ ಮಾಡಿಲ್ಲ. ಸೊ ಯಾರು ಅಪ್ಲೈ ಮಾಡಿಲ್ಲ 2023 24, ಸೊ ಅವ್ರಿಗೆ ಇದು ಗೋಲ್ಡನ್ ಚಾನ್ಸು, ಅಥವಾ ಎಷ್ಟೊಂದು ಜನ ಬೇಜಾರು ಮಾಡ್ಕೊಂಡಿದ್ರಿ ಇನ್ನ ಅಪ್ಲೈ ಮಾಡಿಲ್ಲ ಅಂತ ಅಂದ್ಬಿಟ್ಟು. ಸೊ ಆದ್ರಿಂದ ಈ ವರ್ಷ ಕೂಡ ಆದಷ್ಟು ಬೇಗ ಅಪ್ಲೈ ಮಾಡಿ, ಬಟ್ 2-3 ಡೇಸ್ ಬಿಟ್ಟು ಅಪ್ಲೈ ಮಾಡಿ ಅಂತ ನನ್ನ ಸಜೆಷನ್ ಅಷ್ಟೇ, ನಿಮ್ಮ ಇಷ್ಟ. ಈಗ ಆಲ್ರೆಡಿ 2024 ಮತ್ತು 25 ಸ್ಕಾಲರ್ಶಿಪ್ ಓಪನ್ ಆಗಿದೆ, ಎಲ್ಲ ರೆಡಿ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಪ್ಲೈ ಮಾಡೋಕ್ಕೆ ನಾನು ತಿಳಿಸ್ಕೊಡ್ತೀನಿ, ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ. ಸೊ ಥ್ಯಾಂಕ್ ಯು ಎವ್ರಿವನ್, ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಫಾರ್ ಮೋರ್ ಅಪ್ಡೇಟ್ಸ್.